ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಶಿಶಿಲೇಶ್ವರ ಟೆಂಪಲ್ಗೆ. ನಾವು ಹೋಗಿದ್ದಾಗ ಅಲ್ಲಿನ ಸುಂದರ ದೃಶ್ಯಗಳನ್ನು ಹಾಗೂ ಅಲ್ಲಿನ ಹಿಸ್ಟರಿಯನ್ನು ನಿಮಗೆ ಕೂಡ ಶೇರ್ ಮಾಡೋಕ್ಕೆ ಹಾಕಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಸರಿಸುಮಾರು 800 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಅಂತೆ. ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಎಂಬ ಸ್ಥಳದಲ್ಲಿದೆ. ಈ ದೇವಸ್ಥಾನದ ಹೆಸರು ಶ್ರೀ ಶಿಶಿಲೇಶ್ವರ ದೇವಸ್ಥಾನ ಅಂತ. ಇದು ಶಿವ ದೇವಸ್ಥಾನ. ಈ ದೇವಸ್ಥಾನ ಕಪಿಲಾ ಎನ್ನುವ ನದಿಯ ದಡದಲ್ಲಿ ಇದೆ. ಇದು ಸಣ್ಣ ನದಿ, ಮುಂದೆ ಇದ್ದು ನೇತ್ರಾವತಿ ಹೊಳೆಗೆ ಹೋಗಿ ಸೇರುತ್ತೆ. ಈ ನದಿಯನ್ನು ಮತ್ಸ್ಯ ತೀರ್ಥ ಅಂತ ಕರೀತಾರೆ, ಯಾಕೆಂದ್ರೆ ಇಲ್ಲಿ ಹೇರಳವಾಗಿ ಮಹಾಶೀರ್ ಅಥವಾ ತುಳುವಿನಲ್ಲಿ ಇದನ್ನು ಪೆರುವೇಲು ಫಿಶ್ ಅಂತ ಕರೀತಾರೆ. ಇದು ಹೇರಳವಾಗಿ ಈ ನದಿಯಲ್ಲಿ ಇದೆ. ಈ ಮೀನುಗಳನ್ನು ದೇವರ ಮೀನು ಅಂತ ಕರೀತಾರೆ, ಇದನ್ನು ಯಾರೂ ಹಿಡಿಬಾರದು. ನೋಡಿ, ಇಲ್ಲಿ ಬೋರ್ಡ್ ಬೇರೆ ಇದೆ. ಕರ್ನಾಟಕ ಸರ್ಕಾರದ ಆದೇಶದಂತೆ ಶ್ರೀ ಶಿಶಿಲೇಶ್ವರ ದೇವಸ್ಥಾನದ ಬಳಿ ಕಪಿಲಾ ನದಿಯ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೇವರ ಮೀನನ್ನು ಹಿಡಿಯುವುದನ್ನು ನಿಷೇಧಿಸಲಾಗಿದೆ. ಈ ಕಾರಣದಿಂದಾಗಿ ಇಲ್ಲಿ ಯಾರೂ ಮೀನು ಹಿಡಿಯುವುದಿಲ್ಲ. ಇಲ್ಲಿನ ದೇವಸ್ಥಾನದ ನೈವೇದ್ಯವನ್ನು ಮೀನಿಗೆ ಹಾಕುತ್ತಾರೆ. ಈ ದೇವಸ್ಥಾನದಲ್ಲಿ ಶ್ರೀಶೀಲ ಅಂತ ಒಂದು ಕಲ್ಲಿದೆ. ಆ ಕಾರಣದಿಂದಾಗಿ ಶಿಶಿಲ ಅಂತ ಈ ಊರಿಗೆ ಹೆಸರು ಬಂದಿದೆ. ನೋಡಿ, ಇನ್ನು ಈ ನದಿಯಲ್ಲಿ ಹೇರಳವಾಗಿರುವ ಮಹಶೀರ್ ಅನ್ನುವ ಮೀನುಗಳು ಇವು. ಇದಕ್ಕೆ ನಾವು ಹುರಿದ ಅಕ್ಕಿಯನ್ನು ತಿನ್ನಿಸಿದ್ರೆ ತುಂಬಾ ಒಳ್ಳೆಯದಂತೆ. ಈ ದೇವಸ್ಥಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿ, ಹಾಗೆಯೇ ಈ ಮೀನುಗಳಿಗೆ ಈ ಹುರಿದ ಅಕ್ಕಿಯನ್ನು ನಾವು ತಿನ್ನಲು ಹಾಕಿದ್ರೆ ಎಲ್ಲ ವಿಧದ ಚರ್ಮ ರೋಗಗಳು ಕೂಡ ಗುಣವಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಈ ದೇವಸ್ಥಾನದ ಮೈನ್ ಅಟ್ರಾಕ್ಷನ್ ಅಂದ್ರೆ ಈ ನದಿಯಲ್ಲಿರುವ ಈ ಮಹಶೀರ್ ಅನ್ನುವ ಮೀನುಗಳು. ಈ ಸ್ವಚ್ಛಂದ ಪರಿಸರದಲ್ಲಿ ಈ ಮೀನುಗಳನ್ನು ನೋಡ್ತಾ ಇದ್ರೆ ಟೈಮ್ ಹೋಗೋದಂತೂ ಗೊತ್ತೇ ಆಗೋದಿಲ್ಲ. ಈ ದೇವಸ್ಥಾನ ಧರ್ಮಸ್ಥಳದಿಂದ ಸರಿಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರಿನಿಂದ ನೀವು ಬರೋದಿದ್ರೆ 110 ಕಿಲೋಮೀಟರ್ ದೂರದಲ್ಲಿದೆ. ನಾವು ಇಲ್ಲಿಗೆ 3ನೇ ಸಲ ಬರ್ತಾ ಇರೋದು. ಒಮ್ಮೆ ಬಂದ್ರೆ ಸಾಕು, ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕು ಅಂತ ಅನಿಸುತ್ತೆ. ದೇವಸ್ಥಾನಕ್ಕೆ ಬರಲು ಸೂಕ್ತ ಸಮಯ ಸೆಪ್ಟೆಂಬರ್ ಇಂದ ಮೇ ತಿಂಗಳವರೆಗೆ. ಇಲ್ಲಿನ ದೇವಸ್ಥಾನಕ್ಕೆ ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ 2 ತರದ ಕಲ್ಲುಗಳಿವೆ. ಒಂದು ಹುಲಿ ಕಲ್ಲು ಅಂತ, ಇನ್ನೊಂದು ದನ ಕಲ್ಲು ಅಂತ. ಇದರ ಹಿಂದೆ ಒಂದು ಕಥೆ ಇದೆ. ಮೊದಲಿನ ಕಾಲದಲ್ಲಿ ಹುಲಿ ತನ್ನ ಬೇಟೆಯ ಉದ್ದೇಶದಿಂದಾಗಿ ದನವನ್ನು ಅಟ್ಟಿಸಿಕೊಂಡು ಇಲ್ಲಿಗೆ ಬಂದಂತೆ. ಆಗ ಹಿಂಸೆಯನ್ನು ತಡೆಯುವ ಉದ್ದೇಶದಿಂದ ಇಲ್ಲಿನ ಶಿಶಿಲೇಶ್ವರ ಅಂದ್ರೆ ಶಿವ ಹುಲಿ ಮತ್ತು ದನವನ್ನು ಕಲ್ಲಾಗಿ ಪರಿವರ್ತನೆ ಮಾಡಿದ್ರಂತೆ. ಜಾತ್ರೆಯ ಟೈಮಿನಲ್ಲಿ ಈಗಲೂ ಕೂಡ ಕಲ್ಲನ್ನು ಪೂಜಿಸ್ತಾರಂತೆ. ಈ ದೇವಸ್ಥಾನದ ಸೇವಾ ಕೌಂಟರ್ನಲ್ಲಿ ಈ ದೇವಸ್ಥಾನದಲ್ಲಿ ನಡೆಯುವ ಪೂಜೆಯ ವಿವರ ಹಾಗೂ ಹಣಗಳ ವಿವರ ಕೂಡ ಇದೆ. ದೇವಸ್ಥಾನದ ಶಿವಲಿಂಗ, ಉದ್ಭವ ಲಿಂಗ ಯಾರೂ ಕೈಯಿಂದ ಕೆತ್ತನೆ ಮಾಡಿದ್ದಲ್ಲ. ಈ ದೇವಸ್ಥಾನದ ಜಾತ್ರೆ ಮೇ ತಿಂಗಳಲ್ಲಿ 9 ದಿನಗಳವರೆಗೆ ನಡೆಯುತ್ತೆ. ಇಲ್ಲಿ ಹತ್ತಿರದಲ್ಲೇ ಒಂದು ತೂಗು ಸೇತುವೆ ಇದೆ. ಈ ತೂಗು ಸೇತುವೆ ಅಂತೂ ತುಂಬಾ ಅಟ್ರಾಕ್ಷನ್ ಕೊಡುತ್ತೆ. ನೋಡಿ, ಇಲ್ಲಿ ಈ ತರ ನಡೆಯುವಾಗ ಅಡಿಯಲ್ಲಿ ಮೀನುಗಳಿಗೆ ಆಹಾರವನ್ನು ಕೊಡ್ಬೋದು. ಇಲ್ಲಿ ನಾವು ಮನೆಯಿಂದ ತಂದ ಆಹಾರವನ್ನು ಹಾಕಬಾರದು, ಇಲ್ಲಿ ಸಿಕ್ಕುವ ಹುರಿದ ಅಕ್ಕಿಯನ್ನು ಮಾತ್ರ ಹಾಕಬಹುದಷ್ಟೇ. ಈ ದೇವಸ್ಥಾನದ ಸುತ್ತಮುತ್ತ ಇರುವ ಸುಂದರ ಪರಿಸರವನ್ನು ಎಷ್ಟು ನೋಡಿದ್ರೂ ಸಾಕಾಗ್ಲಿಕ್ಕಿಲ್ಲ. ನಮ್ಮ ಮನಸ್ಸಿಗೆ ಒಂದು ಶಾಂತಿ ಸಮಾಧಾನ ಕೂಡ ಸಿಕ್ಕುತ್ತೆ. ಈಗ ನೋಡಿ, ಸೇತುವೆ ಮೇಲೆ ಹೋಗುವ ವಾಹನವನ್ನು ನಾನು ವಿಡಿಯೋದಲ್ಲಿ ಸೆರೆ ಹಿಡಿದದ್ದು. ಅದಕ್ಕೆ ಸೈಡ್ ಏನೂ ಇಲ್ಲ, ಬಹಳ ಸಣ್ಣವಾದ ರೋಡು. ಹೆಚ್ಚು ಕಮ್ಮಿ ಆದ್ರೆ ನದಿಗೆ ಬೀಳುವ ಚಾನ್ಸು ಕೂಡ ಇದೆ. ತುಂಬಾ ಜಾಗ್ರತೆ ಬೇಕು ಆ ಸೇತುವೆ ಮೇಲೆ ಹೋಗೋಕೆ. ನೀರು ಕಮ್ಮಿ ಇದ್ರೆ ಈ ನೀರಿಗೆ ಇಳಿದು ವಾಹನಗಳು ಈ ಕಡೆ ಬರುತ್ತೆ. ನೀರು ಜಾಸ್ತಿ ಇದ್ದಾಗ ನಾವು ವಾಹನಗಳನ್ನು ದೇವಸ್ಥಾನದ ಸೈಡಿಗೆ ತರೋಕೆ ಕಷ್ಟ. ಈ ನದಿಯ ನೀರಿನಲ್ಲಿ ಹಲವಾರು ಜನರು ಸ್ನಾನ ಎಲ್ಲ ಮಾಡ್ತಾರೆ.
ಚಿಕ್ಕ ಮಕ್ಕಳೆಲ್ಲ ಈ ನೀರಿನಲ್ಲಿ ತುಂಬಾನೇ ಆಟ ಆಡ್ಕೊಂಡಿರ್ತಾರೆ. ಟೆಂಪಲ್ಗೆ ಬರದವರು ಒಮ್ಮೆಯಾದ್ರೂ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಟ್ರಕ್ಕಿಂಗ್ ಎಲ್ಲ ತುಂಬಾ ಇಷ್ಟಪಡುವವರು ಇಲ್ಲೇ ಹತ್ತಿರ ಇರುವ ಶಿಶಿಲ ಗುಡ್ಡ ಅಥವಾ ಎತ್ತಿನ ಭುಜಕ್ಕೆ ಕೂಡ ಹೋಗ್ಬಹುದು. ಇವತ್ತಿನ ಈ ಟೆಂಪಲ್ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇದ್ರಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ.